ಅವರ ಮೇಯ್ನ್ ಅವರೇ ಕಾಸಾಕ್ಬೇಕು ಅನ್ನದಾತರು. ಇದುವರೆಗೂ ಐ ಥಿಂಕ್ ಬಹುಶಃ ನಾನು ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟರ್ ವಿಲ್ ಕಾಲ್ ದಟ್ ನೇಮ್. ಆ ಥರ ಒಂದು ವ್ಯಕ್ತಿನ ನೋಡೋಕ್ಕಾಗಲ್ಲ, ಆ ಥರ ಅಪ್ಪಾಜಿ ಅಂತ ವ್ಯಕ್ತಿನಾಗೆ ನಮ್ಮ ತಂದೆ ಅಂತ ಹೇಳ್ಕೊತಿಲ್ಲ. ಬಟ್ ನಾನೊಬ್ಬ ಮಗ ಅನ್ನೋದು ಬಿಟ್ಟರೆ ನಾನು ನೋಡಿದಾಗ ಏನಿದು ವರ್ಡ್ ಹೇಳ್ಬಿಟ್ರೆ ಅಪ್ಪಾಜಿ ಇದು ಏನು ಥರ ವರ್ಡ್ ಇದು, ಅದು ಆ ಥರ ಒಂದು ಸುಂದರವಾದ ಒಂದು ವಾಕ್ಯ ನಾನು ಇದುವರೆಗೂ ಕೇಳಲ್ಲ ನನ್ನ ಜೀವನದಲ್ಲಿ. ನಿರ್ಮಾಪಕರಾಗಿ ನಮ್ಗೆ ಅನ್ನ ಹಾಕಿದ್ದಾರೆ, ಆದ್ರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾ ಇಲ್ಲ. ಅವ ನಮ್ಮ ಧಣಿ, ನಮಗೆ ಅನ್ನ ಕೊಟ್ಟ ಧಣಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅದು ನಿಜ. ಇವಾಗ ನಾವು ಅನ್ಕೋತೀವಿ ಅದು ಆಗ್ಬಿಡ್ದು, ಇಲ್ಲ ಆಗಲ್ಲ, ಅದು ಅದಾಗೆ ಆಗಬೇಕು. ಅದಕ್ಕೆ ಅವ್ರು ನಮ್ಮನ್ನ ಕೂರ್ಸ್ತಾರೆ ಆ ಜಾಗಕ್ಕೆ. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ. ಹಂಗಾಕೊಂಡು ಬಂದಿದ್ದೆ ಹೊರತು ನಾನೇನು ನಾನು ಮಾಡ್ತೀನಿ ಇಲ್ಲ ನಾ ಕಿತ್ತಾಕಿದ್ದೀನಿ ಅಂತ ಹೋಗಿಲ್ಲ. ನಾನು ಕಿತ್ತಾಕ್ಬೇಕಂದ್ರೆ ಎಷ್ಟೋ ಜನ, ಅದಕ್ಕೆ ಎಷ್ಟೋ ಜನ ಹಿಂದೆ ಇದ್ದಾರೆ, ಅವರೆಲ್ಲ ಬೆಳೆಸಿದ್ದು. ಎವ್ರಿಬಡಿ ನೀಡ್ಸ್ ಅ ಗ್ರೋತ್. ಅಯ್ಯೋ ಸಾರ್, ಎಷ್ಟು ದೊಡ್ಡದು ಸಾರ್ ನಿಮ್ದು ಮನ್ಸು. ಒಂದು ಒಂದು ಏಜ್ ಆದ್ಮೇಲೆ ಬೆಳೆದು ಬಿಟ್ಟ ಅನ್ನೋದಿಲ್ಲ. ಇವಾಗ ಒಬ್ಬ ಒಬ್ಬ ಅಂಬಾನಿ ಆಗ್ಬೇಕು, ಏನೇ ಆಗ್ಬೇಕಂದ್ರೆ ಅವರೆಲ್ಲ ವರ್ಕರ್ಸ್ ಜೊತೆಲಿ ವರ್ಕ್ ಮಾಡಿದ್ರೆ ಅವ್ರು ಅಂಬಾನಿ ಆಗೋದಿಲ್ಲ. ಏನು ಎಂತ ದೇವ್ರ ಚೂಸ್ಬಿಡ್ತಾರ? ಇಲ್ಲ, ಎಲ್ಲರೂ ಕಷ್ಟಪಡೋರು ಇರ್ತಾರೆ ಜೊತೆಲಿ. ಯಾರೇ ಮಾಡಿದ್ರು ಹಿಂಗೆ ಪುಷ್ ಕೊಡೋ ಒಂದು ಕೈ ಬೇಕು, ಎತ್ತೋ ಕೈ ಬೇಕು. ನಮಗೆ ಸಾವಿರಾರು ಕೈಗಳು ಎತ್ತಾ ಇದ್ದಾವೆ ನಮ್ಮನ್ನ. ಸರ್, ಈ ಸ್ಟಾರ್ಗಳೆಲ್ಲ ಮೇಲೆ 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 ಯಾಕೆ ಸರ್ ಹೋಗೋದು? ಆಟೋಗ್ರಾಫ್ ಹಾಕಿ ಹಾಕಿ ಹಾಕಿನ ಮೇಲೆ ಹೋಗೋದು. ಅದನ್ನ ನಾವು ನಮ್ಮನ್ನ ಅದನ್ನು ನಾವು ಭಕ್ತಿಯಿಂದ ನಾವು ಅದನ್ನು ನಮ್ಮ ಜೋಳಿಗೆಲ್ಲ ಹೇಳಿಕೆ ಜೋಗಿ ಅಂತ ಟೈಟ್ಲ್ ಕೊಟ್ಟಿದ್ದಾರೆ. ಆ ಜೋಳಿಗೆಲ್ಲ ಇಟ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಅದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ, ಹೋಗ್ತಾ ಇದ್ದೀವಿ. ಎಲ್ಲಿವರೆಗೂ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಹೋಗಿ. ಅದೇನು ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಆಟ್ಸ್ ಆಫ್ ಸರ್, ಆಟ್ಸ್ ಆಫ್. ಎಲ್ಲಿ ಜೋಗ ನನಗಿದ್ರ ಒಂಥರ